ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲಪಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರಿಂದ ನೋಡ್ತಾ ಇದ್ದೀರಿ. ಅವು ಯಾವ ಉಪ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಮತ್ತೆ ಡೊಂಬರಾಟ ಮಾಡ್ಕೊಂಡು ನಿಂದ್ರೆ ರೋಡ್ನಾಗ ಈಗ ಹೊಟ್ಟೆಗೆ ಹೋಗಿ ಕುಂತಬೇಕು. ಸಹಕಾರಿ ಕ್ಷೇತ್ರವನ್ನು ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ ಮತ್ತು ಗಟ್ಟಿಗೊಳಿಸಲಿಕ್ಕೆ ಏನೇನು ಮುಂದಿನ ದಿನಮಾನದಲ್ಲಿ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಚರ್ಚೆ 7 ದಿನದಲ್ಲಾಗಿದೆ. ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಹಕಾರಿ ಸಚಿವರು ಮುಂದಿನ ದಿನಮಾನದಲ್ಲಿ ಒಂದು ದಿಟ್ಟು ನಿರ್ಧಾರವನ್ನು ತಗೊಂಡು ಈ ಕ್ಷೇತ್ರವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರುವಂತಕ್ಕಂಥ ಇಡೀ ರಾಜ್ಯದ ಜನರ ಭರವಸೆ ಅವ್ರ ಮೇಲಿದೆ. ಸಹಕಾರಿ ಕ್ಷೇತ್ರ ಬೆಳಿಬೇಕು, ಉಳಿಬೇಕು ಮತ್ತು ಸಹಕಾರಿ ಕ್ಷೇತ್ರದಿಂದ ಜನರಿಗೆ ಒಂದು ಹಿತವನ್ನ ಕಾಪಾಡುವಂತ ಕೆಲಸ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಶುಭವನ್ನು ಕೋರ್ತೀವಿ. ಬಡ್ಡಿ ದರ ಹೆಚ್ಚಾಗಬೇಕು ಅಂತಲ್ಲ, ಬೇರೆಯವರು ಈ ಸೌಹಾರ್ದದವರು ಬಡ್ಡಿ ದರ ಹೆಚ್ಚು ಮಾಡೋದ್ರಿಂದ DCC ಬ್ಯಾಂಕ್ಗಳಿಗೆ ಬರ್ತಕ್ಕಂಥ ಬಡ್ಡಿ ದರದಿಂದ ಏನು ಕಡಿಮೆ ಇರೋದ್ರಿಂದ ಡಿಪಾಸಿಟ್ ಸಂಗ್ರಹ ಕಡಿಮೆ ಆಗೋದ್ರಿಂದ ರೈತರಿಗೆ ಸಾಲ ಕೊಡ್ಲಿಕ್ಕೆ ಅದು ತೊಂದರೆ ಆಗುತ್ತೆ. ಅದರಿಂದ ಹೆಚ್ಚಿನ ಹಣವನ್ನ DCC ಬ್ಯಾಂಕ್ನಲ್ಲಿ ಸಾರ್ವಜನಿಕರು ಇಟ್ಟರೆ ಅದು ಪುನಃ ಮತ್ತೆ ರೈತರಿಗೆ 0% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಬೇಡ, ಇವತ್ತು ಸರ್ಕಾರಿ ಚಳವಳಿ ಬಗ್ಗೆ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಚರ್ಚೆ ಆಗಿದೆ. ಯಾವುದೇ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲ್ಲ. ಓಕೆ, ಈಗಾಗಲೇ ಯಾರು ಹೇಳಿದರು ಚರ್ಚೆ ಆದ್ರೆ ಆ ಚರ್ಚೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಗೋದಿಲ್ಲ ಅಂತಕ್ಕಂಥದ್ದು, ಮತ್ತು ಈ ಸದ್ಯದಲ್ಲಿ ಯಾವುದೇ ರೀತಿಯ ಆ ತರದ ಚಿಂತನೆ ಪಕ್ಷದಲ್ಲೂ ಇಲ್ಲ. ನೋಡಿ, ಸಮರ್ಥರು ಅಸಮರ್ಥ ಎಲ್ಲ ಸಮರ್ಥ, 136 ಜನನು ಕೂಡ ಸಮರ್ಥರೆ. ಅದರಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಕೊಡಬಾರದು ಅಂತಕ್ಕಂಥ ಅಂತಿಮ ನಿರ್ಣಯವನ್ನ ಹೈಕಮಾಂಡ್ ತೆಗೆದುಕೊಳ್ತದೆ. ಅದರಿಂದ ಹೈಕಮಾಂಡ್ ನಲ್ಲಿ ಯಾವ ರೀತಿಯ ತೀರ್ಮಾನಗಳು ಬರ್ತವೆ ಅದನ್ನ ಎಲ್ಲಾ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡಗಳು ಕೂಡ ಹೈಕಮಾಂಡ್ ನಿರ್ಣಯಕ್ಕೆ ಭದ್ರವಾಗಿ ಅವರು ಇರ್ತಕ್ಕಂಥದ್ದಾಗುತ್ತೆ. ರೀಶಫಲ ಇಲ್ಲ, ಈ ಸದ್ಯದಲ್ಲಿ ಆ ರೀತಿಯ ಚಿಂತನೆ ಯಾವುದು ಇಲ್ಲ. ಥ್ಯಾಂಕ್ ಯು. ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ರೈತ ಮುಖಂಡರು, ರೈತ ಪರ ಸಂಘಟನೆಗಳ ಮುಖಂಡರು, ಕನ್ನಡ ಪರ ಸಂಘಟನೆಗಳ ಮುಖಂಡರು, ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ವಿದ್ಯಾರ್ಥಿ ಮುಖಂಡರುಗಳಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆ ಮತ್ತು ನಾಡಿದ್ದು ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ 22ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲದವರೆಗೆ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಧರಣಿಯಲ್ಲಿ ನಮ್ಮ ಅನ್ಯಾಯಕ್ಕೊಳಗಾದಂಥ ರೈತರು ಇವತ್ತು ಸ್ಮಶಾನ ಭೂಮಿ ಕೂಡ ವಕ್ಫ್ ಆಗಿದೆ, ಮಠ ಮಂದಿರಗಳ ಆಸ್ತಿಗಳು ಕೂಡ ವಕ್ಫ್ ಆಗಿವೆ ಮತ್ತು ಈ ಹೋರಾಟದಲ್ಲಿ ನಮ್ಮೆಲ್ಲ ರೈತ ಬಾಂಧವರು, ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಒಂದು, ನಮ್ಮ ಭೂಮಿ ನಮ್ಮ ಹಕ್ಕು, ವಕ್ಫ್ ಹಟಾವು ಅನ್ನದಾತ ಬಚಾವು ಎಂಬ ಶೀರ್ಷಿಕೆಯಡಿ ಇವತ್ತು ರಾಜ್ಯಾದ್ಯಂತ
ಹೋರಾಟ ನಡೀತಾ ಇದೆ. ಮತ್ತು ನಮ್ಮ ಮಾಧ್ಯಮ ಮುಖಂಡರು ಕೂಡ ಸಹಕಾರ, ತಾವೆಲ್ಲ ಸಹಕಾರ ನಮಗೆ ಕೊಟ್ಟಿದ್ದೀರಿ. ಮುಂದೆಯೂ ಕೂಡ ಇದೇ ರೀತಿ ನಮ್ಮ ಸಹಕಾರ ಇಲ್ಲ ತಮ್ಮಲ್ಲಿ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. 22ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಮತ್ತು ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೂಡ ಇವತ್ತು ಏನು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಅವಾಗೂ ಕೂಡ ನಾವು ಇವತ್ತು ವಿರುದ್ಧ ಮತ್ತು ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನ, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈ ನಡೆಸಿದೆ ಮಗ H16 News ಅಥವಾ H16 News. ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.